ನಮಸ್ಕಾರ, ವಿಚಾರ ವಿನಿಮಯಕ್ಕೆ ಸ್ವಾಗತ. ಇತ್ತೀಚೆಗೆ ಕಾಂಚೀಪುರಂನಲ್ಲಿರುವ ಶ್ರೀ ಸೊನ್ನವಣ್ಣಂ ಸೈದ ಪೆರುಮಾಳ್ ಅಥವಾ ಯಥೋತ್ಕಾರಿ ಪೆರುಮಾಳ್ ದೇವಾಲಯವನ್ನು ನೋಡುವ ಅವಕಾಶ ನನಗೆ ಸಿಕ್ತು. ವಿಷ್ಣುವಿನ 108 ದಿವ್ಯ ದೇಶಗಳಲ್ಲಿ ಈ ದೇವಾಲಯ 51ನೇ ದಿವ್ಯ ದೇಶವಾಗಿದೆ. ಇದು ಕಾಂಚೀಪುರಂನಲ್ಲಿರುವ ತಿರುವೆಕ್ಕಾ ಎಂಬ ಸ್ಥಳದಲ್ಲಿದೆ. ಕಾಂಚೀಪುರಂನಲ್ಲಿರುವ ವಿಷ್ಣುವಿನ ಪುರಾತನವಾದ ದೇವಾಲಯಗಳಲ್ಲಿ ಈ ದೇವಾಲಯ ಕೂಡ ಒಂದಾಗಿದೆ. ಉಲಗಳಂದ ಪೆರುಮಾಳ್ ದೇವಾಲಯ ಹಾಗೂ ಪಾಂಡವ ತೂದರ್ ಪೆರುಮಾಳ್ ದೇವಾಲಯ ಕಾಂಚೀಪುರಂನಲ್ಲಿರುವ ವಿಷ್ಣುವಿನ ಪುರಾತನವಾದ ಇತರೆ ದೇವಾಲಯಗಳು. ಈ ದೇವಾಲಯವನ್ನು 8ನೇ ಶತಮಾನದಲ್ಲಿ ಪಲ್ಲವರು ನಿರ್ಮಿಸಿದರು ಅಂತ ಹೇಳಲಾಗ್ತಾ ಇದೆ. ನಂತರ ಚೋಳರು ಹಾಗೂ ವಿಜಯನಗರದ ಅರಸರು ಈ ದೇವಾಲಯಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಇದು ಈ ದೇವಾಲಯದ ರಾಜಗೋಪುರ. ಹನ್ನೆರಡು ಆಳ್ವಾರ್ಗಳಲ್ಲಿ ಒಬ್ಬರಾದಂತಹ ಶ್ರೀ ಪೊಯ್ಹೈ ಆಳ್ವಾರ್ ಅವರು ಈ ದೇವಾಲಯದ ಆವರಣದಲ್ಲಿರುವಂತಹ ತಾವರೆಯ ಕೊಳದಲ್ಲಿ ಅವತರಿಸಿದರು ಅಂತ ಹೇಳಲಾಗ್ತಾ ಇದೆ. ಆದ್ದರಿಂದ ಪೊಯ್ಹೈ ಆಳ್ವಾರ್ ಅವರ ಮಂಟಪ ಇಲ್ಲಿದೆ. ಈಗ ನಾವು ನೋಡುತ್ತಿರುವುದು ಶ್ರೀ ಪೊಯ್ಹೈ ಆಳ್ವಾರ್ ಅವತಾರ ಮಂಟಪಂ. ಪೊಯ್ಹೈ ಆಳ್ವಾರ್ ಅವರ ಸನ್ನಿಧಿಯ ಪಕ್ಕದಲ್ಲೇ ಆಂಡಾಳ್ ಅವರ ಸನ್ನಿಧಿ ಕೂಡ ಇದೆ. ಈ ದೇವಾಲಯದ ವಿಮಾನವನ್ನು ವೇದಸಾರ ವಿಮಾನ ಎಂದು ಕರೆಯಲಾಗುತ್ತಿದೆ. ಇದು ಶ್ರೀ ಪೊಯ್ಹೈ ಆಳ್ವಾರ್ ಅವರ ಸನ್ನಿಧಿ. ಇದೇ ಮಂಟಪದಲ್ಲಿ ನಾವು ಶ್ರೀ ಮಣವಾಳ ಮಾಮುನಿಗಳ್ ಅವರ ಸನ್ನಿಧಿಯನ್ನು ಕೂಡ ನೋಡಬಹುದು. ನಾವು ಈಗಾಗಲೇ ಶ್ರೀ ಆಂಡಾಳ್ ಅವರ ಸನ್ನಿಧಿಯನ್ನು ನೋಡಿದ್ವಿ. ಪೊಯ್ಹೈ ಆಳ್ವಾರ್ ಅವರ ಮಂಟಪದ ಪಕ್ಕದಲ್ಲೇ ಶ್ರೀ ಆಂಡಾಳ್ ಅವರ ಸನ್ನಿಧಿ ಇದೆ. ಈಗ ನಾವು ನೋಡುತ್ತಿರುವುದು ಶ್ರೀ
ಸೊನ್ನವಣ್ಣಂ ಸೇದ ಪೆರುಮಾಳ್ ಅಥವಾ ಯಥೋತ್ಕಾರಿ ಪೆರುಮಾಳ್ ದೇವರ ಸನ್ನಿಧಿ. ಈ ದೇವಾಲಯದಲ್ಲಿರುವಂತಹ ವಿಷ್ಣುವಿನ ಹೆಸರು ಯಥೋತ್ಕಾರಿ ಪೆರುಮಾಳ್ ಅಥವಾ ಸೊನ್ನವಣ್ಣಂ ಸೇದ ಪೆರುಮಾಳ್. ಈಗ ನಾವು ನೋಡುತ್ತಿರುವುದು ಇಲ್ಲಿರುವಂತಹ ಶ್ರೀ ರಾಮನ ಸನ್ನಿಧಿಯನ್ನು. ಈ ದೇವಾಲಯದಲ್ಲಿ ಶ್ರೀ ವಿಷ್ಣು ಭುಜಂಗ ಶಯನನಾಗಿ ಮಲಗಿರುವ ಭಂಗಿಯಲ್ಲಿ ಭಕ್ತರಿಗೆ ದರ್ಶನವನ್ನು ನೀಡುತ್ತಿದ್ದಾರೆ. ಇಲ್ಲಿನ ವಿಶೇಷತೆ ಏನು ಅಂದರೆ, ಬೇರೆ ದೇವಾಲಯಗಳಲ್ಲಿ ವಿಷ್ಣು ಬಲಗಡೆಗೆ ಮಲಗಿದ್ದರೆ ಇಲ್ಲಿ ಎಡಗಡೆಗೆ ಮಲಗಿದ್ದಾರೆ. ಇಲ್ಲಿ ಈ ದೇವರು ನಾವು ತುಂಬ ಸಮೀಪದಿಂದ ನೋಡಬಹುದು. ಆ ಒಂದು ದೃಶ್ಯ ಏನಿದೆ ಅದು ತುಂಬ ರೋಮಾಂಚನವನ್ನು ನೀಡುವಂತಹ ಒಂದು ದೃಶ್ಯವಾಗಿರುತ್ತೆ. ಇದು ಇಲ್ಲಿರುವಂತಹ ಆಳ್ವಾರ್ಗಳ ಸನ್ನಿಧಿ. 12 ಆಳ್ವಾರ್ಗಳನ್ನು ನಾವು ಇಲ್ಲಿ ನೋಡಬಹುದು. ಇಲ್ಲಿ ಶ್ರೀ ಲಕ್ಷ್ಮಿಯನ್ನು ಶ್ರೀ ಕೋಮಲವಳ್ಳಿ ತಾಯಾರ್ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತಿದೆ. ಇದು ಲಕ್ಷ್ಮಿ ಸನ್ನಿಧಿಗೆ ಹೋಗುವ ದಾರಿ. ಲಕ್ಷ್ಮಿಯ ಸನ್ನಿಧಿಯು ಪೂರ್ವಾಭಿಮುಖವಾಗಿದೆ. ಈಗ ನಾವು ನೋಡುತ್ತಿರುವುದು ಕೋಮಲವಳ್ಳಿ ತಾಯಾರ್ ಲಕ್ಷ್ಮಿಯ ಸನ್ನಿಧಿಯನ್ನು. ಇಲ್ಲಿರುವ ದೇವರಾದಂತಹ ಶ್ರೀ ವಿಷ್ಣುವಿಗೆ ಸೊನ್ನವಣ್ಣಂ ಸೇದ ಪೆರುಮಾಳ್ ಅಥವಾ ಯಥೋತ್ಕಾರಿ ಪೆರುಮಾಳ್ ಎಂಬ ಹೆಸರು ಹೇಗೆ ಬಂತು ಎಂಬುದರ ಹಿಂದೆ ಒಂದು ಸ್ವಾರಸ್ಯಕರವಾದ ಘಟನೆ ಇದೆ. 12 ಆಳ್ವಾರ್ಗಳಲ್ಲಿ ಒಬ್ಬರಾದಂತಹ ತಿರುಮಲಿಸೆ ಆಳ್ವಾರ್ ಹಾಗೂ ಅವರ ಶಿಷ್ಯರಾದಂತಹ ಕನಿಕಣ್ಣನ್ ಹಾಗೂ ಪಲ್ಲವ ಅರಸರ ನಡುವೆ ನಡೆದಂತಹ ಘಟನೆ ಏನಿದೆ ತುಂಬ ಸ್ವಾರಸ್ಯಕರವಾದಂತಹ ಘಟನೆ. ಆ ಘಟನೆಯ ನಂತರವೇ ಇಲ್ಲಿರುವ ಭುಜಂಗಶಯನ ಪೆರುಮಾಳ್ಗೆ ಸೊನ್ನವಣ್ಣಂ ಸೇದ ಪೆರುಮಾಳ್ ಅಂದರೆ ಹೇಳಿದ ಹಾಗೆ ಮಾಡಿದಂತಹ ಪೆರುಮಾಳ್ ಎಂಬ ಹೆಸರು ಬಂತು. ಅದರ ಬಗ್ಗೆ ನೀವು ತಿಳಿದುಕೊಳ್ಬೇಕಾದರೆ ನಾವು ಈ ಹಿಂದೆ ತಿರುಮಲಿಸೆ ಆಳ್ವಾರ್ ಅವರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೀವಿ. ಆ ವಿಡಿಯೋವನ್ನು ನೋಡಿದರೆ ನಿಮಗೆ ಈ ದೇವರಿಗೆ ಈ ಹೆಸರು ಬರಲು ಏನು ಕಾರಣ ಎಂಬುದು ತಿಳಿಯುತ್ತದೆ. ತುಂಬ ವಿಶಿಷ್ಟವಾದಂತಹ ಈ ದೇವಾಲಯವನ್ನು ತಾವು ಸಹ ಯಾವಾಗಲಾದರೂ ಸಮಯ ಸಿಕ್ಕಿದರೆ ಕಾಂಚೀಪುರಂಗೆ ಬಂದು ಸೊನ್ನವಣ್ಣಂ ಸೇದ ಪೆರುಮಾಳ್ ಅಥವಾ ಯಥೋತ್ಕಾರಿ ಪೆರುಮಾಳ್ ಸ್ವಾಮಿಯ ದರ್ಶನವನ್ನು ಪಡೆಯಬೇಕಾಗಿ ಕೇಳಿಕೊಳ್ತಾ ಈ ಒಂದು ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.